ಮೇಡಮ್, ಇದು ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ಉತ್ತರಗಳು ಯಾವಾಗ ಹುಟ್ಟುತ್ತೆ ಅಂತಂದ್ರೆ, ನಮ್ಮ ಸುತ್ತಮುತ್ತ ಇರೋರು ಮಾತಾಡುವಂತ ಮಾತುಗಳಿಂದನೇ ಹುಟ್ಟುತ್ತವೆ. ಹೌದು, ಅದು ನೀವು ಮಾತಾಡಿದ್ರಿ, ನಾನು ಮಾತಾಡಿದೆ, ಅಥವಾ ಇನ್ನೊಬ್ರು ಮಾತಾಡೋದು, ನಮ್ಮ ಲೈಫ್ ಪರ್ಸನಲ್ ಲೈಫಲ್ಲಿ ನಡೀತಾ ಇರುವಂತ ವಿಚಾರಗಳಿಗೆ ನಮ್ಮ ಪರ್ಸನಲ್ ಲೈಫ್ಗೆ ಅಟ್ಯಾಚ್ ಆಗಿರುವಂಥವ್ರು. ಈ ಸುಚೇಂದ್ರ ಪ್ರಸಾದ್ ಅವರು ಒಂದೆರಡು ಕಡೆ ಮಾತಾಡ್ಬೇಕಂದ್ರೆ ನನ್ನ ಜೊತೆಲಿ ಮಾತಾಡಿಲ್ಲ, ಅವರು ಬೇರೆ ಬೇರೆ ಅವ್ರ ಜೊತೆ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಇಷ್ಟು ಪ್ರಶ್ನೆ ಮಾಡ್ಬೋದು, ಅದು ಸರಿನೋ ತಪ್ಪ ಗೊತ್ತಿಲ್ಲ, ಬಟ್ ಆದರೂ ಕೇಳ್ತೀನಿ. ತಾವು ದುಡ್ಡಿಗೋಸ್ಕರ ಮಾಡ್ತಿದ್ದೀರಿ ಈ ತರ, ಅವ್ರು ನರೇಶ್ ಅವರ ಆತ್ಮೀಯತೆ ಬಳಸ್ಕೊತಾರ ದುಡ್ಡಿಗೋಸ್ಕರ ಅಂತ ಅಂತ ಸುಚೇಂದ್ರ ಪ್ರಸಾದ್ ಹೇಳಿದ್ದಾರೆ. ಈಗ ಸುಚೇಂದ್ರ ಪ್ರಸಾದ್ ಅವರಿಗೆ ಆ ತರ ಮಾತಾಡಕ್ ಹಕ್ಕಿಲ್ಲ ಸರ್, ಯಾಕೆಂದ್ರೆ ನನಗೆ ದುಡ್ಡಿನ ಆಸೆ ಇದ್ದಿದ್ರೆ ಸುಚೇಂದ್ರ ಪ್ರಸಾದ್ ಅವರು ನನ್ನ ಜೊತೆಯಾದಾಗ ಅವ್ರ ಹತ್ರ ಏನೂ ಇರಲಿಲ್ಲ ಸರ್, ನಥಿಂಗ್. ಐ ಕ್ಯಾನ್ ಟೆಲ್ ದಿಸ್ ಲೌಡ್ಲಿ, ಅವ್ರನ್ನೂ ಕೇಳಿ, ಅವ್ರ ಹತ್ರ ಏನೂ ಇರಲಿಲ್ಲ. ಈಗ ಆ ಮಾತನ್ನು ಅವ್ರು ಹೇಳಿದ್ರೆ ಅದಕ್ಕೆ ಉತ್ತರವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ, ನಥಿಂಗ್. ಐ ರೆಸ್ಪೆಕ್ಟ್ ಹಿಮ್, ಯಾಕೆಂದರೆ ಅವರು ಬಹಳಷ್ಟು ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಅವರಿಗೆ ತುಂಬ ಅನುಭವ ಇದೆ, ಅದೆಲ್ಲದ್ರ ಬಗ್ಗೆ ನನಗೆ ಮರ್ಯಾದೆ ಇದೆ, ತುಂಬ ಗೌರವ ಇದೆ. ಆದರೆ ಅವ್ರ ಹತ್ರ ಏನೂ ಇರಲಿಲ್ಲ. ಹಾಗಂತ ನಾನು ಅವ್ರನ್ನ ದುಡ್ಡಿನಿಂದ ಅಳೆದಿದ್ರೆ ನಾನು ಅವ್ರ ಜೊತೆಗೆ 11 ವರ್ಷ ಇರ್ತಾನೂ ಇರಲಿಲ್ಲ. ದಟ್ ಈಸ್ ಎನಫ್ ನೋ? ಕರೆಕ್ಟ್ ಮ್ಯಾಮ್. ಮದುವೆ ಸುಚೇಂದ್ರ ಪ್ರಸಾದ್ ಅವ್ರ ಜೊತೆ ಮದುವೆ ಆಗಿಲ್ಲ ಸರ್, ನಾನು ಆಗಿಲ್ಲ. ಅದು ಆಗದೆ ಇರೋದಕ್ಕೂ ಅದೇ ಅವರೇ ಕಾರಣ. ಅವರು ಯಾವ ಹೆಜ್ಜೆನೂ ಯಾವ ಡಿಸಿಷನು ಅವ್ರು ತಗೊಳ್ಳಿಲ್ಲ ಅವಾಗ. ಸೊ ನಾನು ಎಲ್ಲ ಡಿಸಿಷನು ನಾನೇ ತಗೋಬೇಕಾಯ್ತು ಸರ್. ಅದೀಗ ನನಗನ್ಸುತ್ತೆ ಈ ಸಂದರ್ಭದಲ್ಲಿ ನಾನು ಸುಚೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಮಾತಾಡಲ್ಲ, ನನಗೆ ಇನ್ನೊಂದು ಸಂದರ್ಭ ಕೊಡಿ. ನಾನೇ ಬಂದು ಎಲ್ಲ ಮಾಧ್ಯಮದಲ್ಲೂ ಕೂತ್ಕೊಂಡು ನನ್ನ ಜೀವನದಲ್ಲಿ ಏನಾಯ್ತು, ನನಗೆ ಯಾರು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ತೀನಿ. ಇಲ್ಲ ಮ್ಯಾಮ್, ಅಂದ್ರೆ ನಾನು ಮಾತಾಡ್ತಾ ಇರೋದು ನಾನು ಸ್ವಲ್ಪ ಮುಜುಗರದಲ್ಲೇ ನಿಮ್ಮ ಪ್ರಶ್ನೆ. ಕರೆಕ್ಟ್, ಈಗ ಅವ್ರು ಹೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಆಸೆ ಪಟ್ಟು ಇನ್ನೊಂದು ವ್ಯಕ್ತಿ ಜೊತೆ ಹೋಗಿದ್ದೀನಿ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ರೆ, ನನಗೆ ಅಂಥ ಒಂದು ಬುದ್ಧಿ ಇದ್ದಿದ್ರೆ, ನನಗೆ ಆಸೆ ಅನ್ನೋ ಒಂದು ಅದೇ ಇದರಲ್ಲಿ ಇದ್ದಿದ್ರೆ ನಾನು ಅವ್ರ ಜೊತೆಗೆ 11 ವರ್ಷ ಇರ್ತಾ ಇರಲಿಲ್ಲ ಸರ್. ಯಾಕೆಂದರೆ ಎಲ್ಲ ವಿಷಯದಲ್ಲೂ ಅವ್ರಿಗಿಂತ ಒಂದು ಹೆಜ್ಜೆ ನಾನು ಹೈಯರಲ್ಲೇ ಇದ್ದೆ. ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಅವ್ರಿಗೆ ಯಾವತ್ತೂ ಅದನ್ನ ಅವ್ರಿಗೆ ಅನಿಸ್ಬೇಕು ಅನ್ನೋ ಥರ ನಾನು ಬಿಹೇವ್ ಮಾಡಲಿಲ್ಲ, ನಾನು ಆ ಥರ ಇರಲೇ ಇಲ್ಲ. ಅದು ಅವ್ರು ಅಂದ್ಕೊಂಡ್ರೆ ಅದು ಅವ್ರವ್ರ ಇಷ್ಟ, ಯಾಕಂದರೆ ಈಗ ನಾವಿಬ್ಬರು ಬೇರೆ ಇರೋದ್ರಿಂದ ನಮ್ಮಿಬ್ಬರದ್ದು ಮಾತು ಒಂದೇ ಥರ ಇರಲ್ಲ. ಅವ್ರದ್ದು ಬೇರೆ ಮಾತಾಗುತ್ತೆ, ನಂದು ಬೇರೆ ಮಾತಾಗುತ್ತೆ, ಒಟ್ಟಿಗೆ ಇದ್ದಾಗ ಮಾತು ಒಂದೇ ಥರ ಇರುತ್ತೆ. ಸೊ ಈಗ ನಾನು ಏನು ಹೇಳೋದಂದ್ರೆ ಅವ್ರ ಹತ್ರ ಏನೂ ಇರಲಿಲ್ಲ. ಆದ್ರಿಂದ ಆದರೆ ಅವ್ರ ವ್ಯಕ್ತಿತ್ವಕ್ಕೆ ಗೌರವ ನಾನು ಇವಾಗಲೂ ಕೊಡ್ತೀನಿ, ಅವ್ರ ವ್ಯಕ್ತಿತ್ವಕ್ಕೆ ಅವಾಗಲೂ ಗೌರವ ಕೊಟ್ಟಿದ್ದೆ ನಾನು.